ಅಮೋಗ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ಏನಿದೆ ನೋಡೋಣ. ಅಖಿಲ ಭಾರತ ವೀರಶೈವ ಮಹಾಸಭಾ ಯುವ ಘಟಕದ ವತಿಯಿಂದ ಶ್ರೀ ಸಿದ್ಧಗಂಗಾ ಅರಣ್ಯ ಎನ್ನುವ ವಿನೂತನ ಕಾರ್ಯಕ್ರಮಕ್ಕೆ ಇವತ್ತು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರೋ ಜಿ ಮನೋಹರ್ ಅಬ್ಬಿಗೆರೆ ಹಾಗೂ ಹಲವು ಘಟಕಗಳ ಸಹಕಾರದಿಂದ ಶುರುವಾಗಿರೋ ವೃಕ್ಷಾರೋಹಣ ಅಭಿಯಾನವನ್ನ ಇಂದು ಸಿದ್ಧಗಂಗಾ ಮಠದ ಜಮೀನಿನಲ್ಲಿ ಆಚರಿಸಲಾಯಿತು. ಶ್ರೀ ಸಿದ್ಧಗಂಗಾ ಅರಣ್ಯ ಎಂಬ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು, ಕಾಂಗ್ರೆಸ್ ಹಿರಿಯ ಮುಖಂಡ ಈಶ್ವರ್ ಖಂಡ್ರೆ ಅವರು ಸಸಿ ನೆಡುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ವೀರಶೈವ ಲಿಂಗಾಯತ ಸಮಾಜದ ಯುವಶಕ್ತಿ ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಬೇಕು. ಗಿಡ ಸಂಪತ್ತನ್ನು ಬೆಳೆಸೋದಷ್ಟೇ ಅಲ್ಲ, ಅದನ್ನು ರಕ್ಷಿಸೋದು ಕೂಡ ಅಷ್ಟೇ ಮುಖ್ಯ ಅಂತ ತಿಳಿಸಿದರು. ಮನುಷ್ಯನ ಬದುಕಿಗೆ ಇವತ್ತು ಮರಗಿಡಗಳು ಪ್ರಕೃತಿಯೇ ಬೇಕೇ ಹೊರತು ಪ್ರಕೃತಿಗೆ ಮನುಷ್ಯ ಬೇಕಾಗಿಲ್ಲ. ಇವತ್ತು ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂದರೆ, ಆರೋಗ್ಯಪೂರ್ಣವಾಗಿ ಬದುಕಬೇಕು ಅಂದರೆ, ದೀರ್ಘಾಯುಷ್ಯವಾಗಿ ಬದುಕಬೇಕು ಅಂದರೆ, ಉತ್ತಮ ಜೀವನ ನಡೆಸಬೇಕು ಅಂತಂದರೆ, ಇಂತಹ ಒಂದು ವಾತಾವರಣ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಅದಕ್ಕಾಗಿ ಇಲ್ಲಿ ಒಂದು ಸಿದ್ಧಗಂಗಾ ಅರಣ್ಯ ಅನ್ನುವಂಥ ಹೆಸರನ್ನು ಇಟ್ಟು ಇಲ್ಲಿ ಗಿಡಮರಗಳನ್ನೆಲ್ಲ ಎಲ್ಲ ವಿಧವಾದ ಎಲ್ಲ ಜಾತಿಯ ಮರಗಳನ್ನು ಕೂಡ ನೆಟ್ಟು ಅದನ್ನು ಕಾಪಾಡಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪರಿಸರವನ್ನು ನೋಡ್ತಾ ಇದ್ದೀರಿ ನೀವೆಲ್ಲ, ಸುತ್ತಮುತ್ತ ಗಿಡ ಬೆಟ್ಟ ಮರಗಳೆಲ್ಲವೂ ಕೂಡ ಇದೆ. ಆ ಪರಿಸರಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುವಂತಹ, ಮತ್ತಷ್ಟು ಆ ಒಂದರ ಸೌಂದರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ಅರಣ್ಯದ ಮೂಲಕ ಇಲ್ಲಿ ನೆಟ್ಟು ಅದನ್ನು ಬೆಳೆಸುವುದರ ಮೂಲಕ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ಧಯ್ಯ ಪುರಾಣಕ್ಕೆ ಒಂದು ಮಾತು ಹೇಳ್ತಾರೆ, ಗಿಡುವ ನೆಡುವ ಕೈಗಳಿಗೆ ನಮೋ ನಮೋ ಅಂತ ಹೇಳ್ತಾರೆ. ನೆಟ್ಟು ಕಾಪಾಡುವಂತಹ ಕೈಗಳಿಗೂ ನಮೋ ನಮೋ ಅಂತ ಹೇಳ್ತಾರೆ. ಹಾಗೆ ಇವತ್ತು ಈ ಗಿಡವನ್ನು ನೆಟ್ಟು ಅದನ್ನು ಮುಂದೆ ಕಾಪಾಡುವಂತಹ ಎಲ್ಲ ಕೈಗಳಿಗೆ ನಾವು ನಮೋ ನಮೋ ಅಂತ ಹೇಳಬೇಕು. ನಮ್ಮ ಸಮಾಜದ ವಿಶೇಷವಾಗಿ ಯುವಶಕ್ತಿ ಎಲ್ಲಕ್ಕೂ, ನಮ್ಮ ದೇಶದ ಒಂದು ದೊಡ್ಡ ಸಂಪತ್ತು ಅಂದರೆ ಯುವಕರೇ. ಮಹಾತ್ಮ ಗಾಂಧೀಜಿಯವರ ಮಾತನ್ನು ಹೇಳ್ತಾ ಇದ್ದರು, ನಮ್ಮ ದೇಶದ ಸಂಪತ್ತು ಅಂದರೆ ಯುವಕರು ಅಂತ ಹೇಳ್ತಾ ಇದ್ದರು. ಹಾಗೆ ಯಾವುದೇ ಸಮಾಜದ ಸಂಪತ್ತು ಕೂಡ ಯುವಕರು ಆಗಿರ್ತಾರೆ. ಹಾಗೆ ನಮ್ಮ ವೀರಶೈವ ಮಹಾಸಭಾದ ಅಥವಾ ವೀರಶೈವ ಸಮಾಜದ ಯುವ ಸಂಪತ್ತು ಇವತ್ತು ಇಂತಹ ಒಂದು ವಿಧಾಯಕ. ಇನ್ನು ಈಶ್ವರ್ ಖಂಡ್ರೆ ಮಾತನಾಡಿ, ಕೊರೋನಾದಿಂದ ನಮ್ಮ ದೇಶ ಎಷ್ಟು ಕಷ್ಟ ಅನುಭವಿಸಿತು, ಆಕ್ಸಿಜನ್ ಸಿಗದೆ ಎಷ್ಟು ಜನ ಪ್ರಾಣ ಬಿಟ್ಟರು, ಇದಕ್ಕೆ ನಾವು ಪ್ರಕೃತಿ ಉಳಿಸದೇ ಇರೋದೇ ಕಾರಣ. ಪ್ರಕೃತಿ ಕಾಪಾಡಿ, ಅದು ನಿಮ್ಮನ್ನ ಕಾಪಾಡುತ್ತೆ ಅಂತ ತಿಳಿಸಿದರು. ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ, ಎಲ್ಲ ಪೂಜ್ಯರಿಗೆ, ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜ್ಯ ಮಟ್ಟದ ಒಂದು ಯುವ ಘಟಕದ ವತಿಯಿಂದ ಮನೋಹರ್ ಅವರ ನೇತೃತ್ವದಲ್ಲಿ ಇತರ ಎಲ್ಲ ನಮ್ಮ ಪ್ರಮುಖ ಒಂದು ವಿಭಾಗಗಳು ಸೇರಿಕೊಂಡು ಇವತ್ತಿಲ್ಲಿ ಸಿದ್ಧಗಂಗಾ ಅರಣ್ಯ 5,000 ಸಸಿ ನೆಡುವಂಥ, ಮರ ನೆಡುವಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದ ಆ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಭಾಳ ಸಂತೋಷವೂ ಆಗುತ್ತಲಿದೆ. ಸಸಿ ಬೆಳೆಸಿ ನಾಡು ಉಳಿಸಿ, ಯಾವ ರೀತಿಯಲ್ಲಿ ಧರ್ಮೋ ರಕ್ಷಿತೇ ರಕ್ಷಿತ ಅಂತ ಹೇಳ್ತಾರೆ, ಯಾರು ಪರಿಸರದ ಸಂರಕ್ಷಣೆ ಮಾಡ್ತಾರೆ ಪರಿಸರ ಅವರಿಗೆ ಸಂರಕ್ಷಣೆ ಮಾಡ್ತದೆ. ಇವತ್ತೇನು ಇಡೀ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಮಾಲಿನ್ಯ ಇದೆ. ಪರಿಸರ ಮಾಲಿನ್ಯದಿಂದ ಏನು ಅನಾಹುತಗಳಾಗ್ತಾ ಇದೆ, ಗಾಳಿಯಲ್ಲಿ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಶಬ್ದ ಮಾಲಿನ್ಯ, ಇವೆಲ್ಲ ಮಾಲಿನ್ಯಗಳಿಂದ ಇವತ್ತೇನು ಕಾರ್ಖಾನೆಗಳಿದೆ, ಅನೇಕ ವಾಹನಗಳಿದೆ, ಇದೆಲ್ಲದರಿಂದ ಇಡೀ ಮನುಕುಲದ ಒಂದು ಅಸ್ತಿತ್ವವೇ ಇವತ್ತು ನಾಶ ಆಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ. ಹವಾಮಾನ ವೈಪರೀತ್ಯದಿಂದ ಇವತ್ತೇನು ಇಡೀ ಜಾಗತಿಕ ಮಟ್ಟದಲ್ಲಿ ಏನು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ಈಗಾಗಲೇ ಪ್ರವಾಹ ಬಂದಿದ್ದು ನೋಡಿದ್ದೀರಿ, ಬಾಂಬೆದಲ್ಲಿ ಬಂದಿದೆ, ಬೇರೆ ಬೇರೆ ಕಡೆ ಬರ್ತಾ ಇದೆ, ಚೆನ್ನೈನಲ್ಲಿ ಬಂದಿದೆ, ಯಾವ ದೇಶ ಯಾವ ರಾಜ್ಯಕ್ಕೂ ಬಿಟ್ಟಿಲ್ಲ. ಇದೇ ರೀತಿ ನಾವು ಒಂದು ವೇಳೆ ಪರಿಸರವನ್ನು ಸಂರಕ್ಷಣೆ ಮಾಡದೆ
ಇವತ್ತೇನು ನೈಸರ್ಗಿಕ ಸಂಪತ್ತಿದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗ್ತೀವಿ, ಶೋಷಣೆ ಮಾಡ್ತಾ ಹೋಗ್ತೀವಿ, ಅದರಿಂದ ಬಹಳಷ್ಟು ಅಪಾಯ ಆಗುವಂಥ ಸಂಭವ ಇದೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ನೋಡಿದ್ದೀವಿ, ಮೊನ್ನೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಎಷ್ಟು ಜನ ಸತ್ತೋಗ್ಬಿಟ್ರು. ಇವತ್ತು ಮರಗಳು ನೆಡುವಂಥದ್ದು ದಟ್ಟ ಅರಣ್ಯ. ರಾಜ್ಯಾಧ್ಯಕ್ಷರಾದ ಮನೋಹರ್ ಅಬ್ಬಿಗೆರೆ ಮಾತನಾಡಿ, ನಾವು ಇಡೀ ರಾಜ್ಯದಾದ್ಯಂತ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಇವತ್ತು ಸುಮಾರು 5,000 ಗಿಡಗಳನ್ನು ನೆಡುವ ಮೂಲಕ ಪ್ರಾರಂಭಿಸುತ್ತೇವೆ. ನಾವು ಗಿಡ ನೆಡೋದಲ್ಲ, ಅದನ್ನು ಪೋಷಿಸೋ ಕೆಲಸ ಕೂಡ ಮಾಡ್ತೀವಿ ಎಂದರು. ಅಖಿಲ ಭಾರತ ವೀರಶಿವ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು, ಪರಮ ಪೂಜ್ಯ ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪಜಿಯವರು, ಹಾಗೆ ನಮ್ಮ ಗೌರವ ಅಧ್ಯಕ್ಷರಾದಂಥ ಭೀಮಣ್ಣ ಖಂಡ್ರೆಜಿಯವರು, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ತಿಪ್ಪಣ್ಣ ಸಾಹೇಬರು, ನಮ್ಮ ಈಶ್ವರ್ ಖಂಡ್ರೆಜಿಯವರ, ನಮ್ಮ ನಟರಾಜ್ ಅಣ್ಣವರ ಎಲ್ಲ ಆಶೀರ್ವಾದದೊಂದಿಗೆ ಈ ಒಂದು ವಿಶೇಷವಾಗಿ ಸಿದ್ಧಗಂಗಾ ಅರಣ್ಯ ಅಂತ ಹೇಳಿ ಒಂದು ನಾಮಕರಣ ಮಾಡಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ವಿಶೇಷವಾಗಿ ವೀರಶೈವ ಮಹಾಸಭಾದ ಎಲ್ಲ ಘಟಕದ ಪದಾಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇದ್ದಾರೆ. 5,000 ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮಕ್ಕೆ ಈ ಚಾಲನೆ ಕೊಟ್ಟಿದ್ದಕ್ಕೆ ಇವತ್ತು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಘಟಕದಿಂದ ನಾವೇ ಇದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತೀವಿ, ನಿರ್ಮಾಣ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು, ಮಹಿಳಾ ಘಟಕದವರು, ಹಲವು ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇಂದು ತುಮಕೂರಿಗೆ ಆಗಮಿಸಿದ್ದ ಕಾಂಗ್ರೆಸ್ನ ಹಿರಿಯ ಮುಖಂಡ ಈಶ್ವರ್ ಖಂಡ್ರೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಶುಭ ಕೋರಿ ಯಡಿಯೂರಪ್ಪರನ್ನ ಕೆಳಗಿಳಿಸಿದ ಬಿಜೆಪಿ ಹೈಕಮಾಂಡ್ಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಂತ್ರಿ ಯಾರಾಗ್ತಾರೆ ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದ್ದು ಬಸವರಾಜ ಬೊಮ್ಮಾಯಿ ಇಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೂ ಇನ್ನು ರಾಜ್ಯದಲ್ಲಿ ಯಡಿಯೂರಪ್ಪನವರ ರಾಜೀನಾಮೆ ವಿರುದ್ಧದ ಕೂಗು ಮತ್ತೆ ಮುಂದುವರಿದಿದೆ. ತುಮಕೂರಿನ ಕಾರ್ಯಕ್ರಮವೊಂದಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಹಿರಿಯ ಮುಖಂಡ ಈಶ್ವರ್ ಖಂಡ್ರೆ ಮಾಧ್ಯಮಗಾರರ ಜೊತೆ ಮಾತನಾಡುತ್ತಾ, ಮೊದಲಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಸವರಾಜ ಬೊಮ್ಮಾಯಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಡಿಯೂರಪ್ಪ ಸಾಕಷ್ಟು ಹೋರಾಟದಿಂದ ಬಂದಿರುವವರು. ರಾಜ್ಯದಲ್ಲಿ ಯಡಿಯೂರಪ್ಪನವರಿಗೆ ಬಿಜೆಪಿನವರು ಏನು ಮಾಡಿದ್ದಾರೆ ಅನ್ನೋದು ಜನ ಹೇಳಬೇಕು. ಅಡ್ವಾಣಿ, ಜೋಶಿ, ಯಶವಂತ್ ಇವರನ್ನೆಲ್ಲ ಉಪಯೋಗ ಮಾಡಿಕೊಂಡು ಡಸ್ಟ್ಬಿನ್ ಅಲ್ಲಿ ಹಾಕಿದ್ದಾರೆ ಎಂದು ಬಿಜೆಪಿ ಹೈಕಮಾಂಡ್ ವಿರುದ್ಧ ಚಾಟಿ ಬೀಸಿದ್ದಾರೆ. ಸಾವಿರಾರು ಜನ ಮೃತಪಟ್ಟಿದ್ದಾರೆ, ಲಕ್ಷಾಂತರ ಜನ ಈ ಸೋಂಕಿಗೆ ಒಳಗಾಗಿ ಆರ್ಥಿಕ ನಷ್ಟ ಮತ್ತು ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ. ಲಾಕ್ಡೌನ್ದಿಂದ ಲಕ್ಷಾಂತರ ಯುವಕರು ಉದ್ಯೋಗ ಕಳ್ಕೊಂಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡೆ ಕರೋನಾ ಮಹಾಮಾರಿ ಇದೆ, ಮತ್ತೊಂದು ಕಡೆ ಪ್ರವಾಹ ಇದೆ, ಪ್ರಕೃತಿ ವಿಕೋಪ ಇವೆಲ್ಲ. ನಾವು ಇವತ್ತು ನಮ್ಮ ಕಡೆಯಿಂದ ಪಕ್ಷದ ವತಿಯಿಂದ ನಾನು ಒತ್ತಾಯ ಮಾಡ್ತೇನೆ, ಜನಪರ ಕೆಲಸ ಕಾರ್ಯ ಮಾಡಲಿಕ್ಕೆ ಇವತ್ತು ಹೆಚ್ಚಿನ ಒತ್ತು ಕೊಟ್ಟು ಎಲ್ಲಿ ಪ್ರಾದೇಶಿಕ ಅಸಮತೋಲನ ಇದೆ, ಎಲ್ಲೆಲ್ಲಿ ಇಷ್ಟು ದಿವಸ ನ್ಯೂನತೆಗಳಿದ್ದವು, ಸರ್ಕಾರದಲ್ಲಿ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಅನೇಕ ತೊಡಕುಗಳಿದ್ದವು, ಅದೆಲ್ಲವನ್ನು ನಿವಾರಣೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ರೀತಿಯಲ್ಲಿ ನಾನು ಆಶಿಸುತ್ತೇನೆ. ಸರ್, ನೀವು ಹೇಳ್ದಂಗೆ ಕೊರೋನಾ ಒಂದು ಕಡೆ ಇದೆ, ಒಂದು ಕಡೆ ಪ್ರವಾಹ ಇದೆ, ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡಿದ್ದು ನಿಮಗೆ ಅಭಿಪ್ರಾಯ? ಈಗ ನಾನು ಆ ವಿಷಯದ ಬಗ್ಗೆ ನಾನೇನು ಮಾತಾಡೋಂಗಿಲ್ಲ. ಇದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ. ಅವರು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಏನು ತೀರ್ಮಾನ ಮಾಡಿ ಜನರಿಗೆ ಯಾವ ರೀತಿಯ ಒಂದು ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ಜನ ತೀರ್ಮಾನ ಮಾಡ್ತದೆ. ಜನ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಸಭೆಯ ಘನತೆಯನ್ನ ಪ್ರತಿಯೊಬ್ಬ ಸದಸ್ಯರು ಕಾಪಾಡುವ ಮೂಲಕ ನಗರಸಭೆಯ ಗೌರವವನ್ನ ಹೆಚ್ಚಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಕಿವಿ ಮಾತು ಹೇಳಿದರು. ನಗರಸಭೆಯಲ್ಲಿ ಬುಧವಾರ ಮುಂದುವರೆದ ಸಭೆಗೆ ಅವರು ಅನಿರೀಕ್ಷಿತವಾಗಿ ಹಾಜರಾಗಿ ಭಾಗವಹಿಸಿ ಮಾತನಾಡ್ತಾ, ರಾಜಕಾರಣ ಮಾಡಲು ಸಭೆಗೆ ಬಂದಿದ್ದೀರಾ ಅಂತ ಸದಸ್ಯ ಅಪ್ಸರ್ ಅಗೌರವವಾಗಿ ಮಾತನಾಡಿದಾಗ ಉತ್ತರಿಸಿದ ವಿಧಾನ ಪರಿಷತ್ ಸದಸ್ಯರು, ನಾನಿಲ್ಲಿ ರಾಜಕಾರಣ ಮಾಡೋ ಉದ್ದೇಶದಿಂದ ಬಂದಿಲ್ಲ, ನಾನು ವಿಧಾನ ಪರಿಷತ್ ಸದಸ್ಯ, ನನಗೆ ಮರ್ಯಾದೆ ಕೊಡದೇ ಇದ್ರೂ ಚಿಂತೆ ಇಲ್ಲ, ನನ್ನ ಸ್ಥಾನವನ್ನು ಗೌರವಿಸಿ ಅಂತ ಬೇಸರ ವ್ಯಕ್ತಪಡಿಸಿದ್ರಲ್ಲದೆ, ಯಾವುದೇ ನಗರಸಭೆ ಸಾಮಾನ್ಯ ಸಭೆಗೆ ಎಂಎಲ್ಸಿ ಹಾಜರಾಗಬೇಕು ಅಂತ ಏನೂ ಇಲ್ಲ, ನಾನಿಲ್ಲಿ ನಗರದ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸಂಪನ್ಮೂಲ ಒದಗಿಸಲು ಸ್ವಇಚ್ಛೆಯಿಂದ ಬಂದಿದ್ದೇನೆ ಅಷ್ಟೇ ಅಂತ ತಿಳಿಸಿದರು. ಪ್ರಶ್ನೆ
ನೀವು ಗಾಡಿ ಮಾಡಿಬಿಡಿದ್ರಲ್ಲ, ನೀವು ನಮ್ಮ ಅತ್ಯಂತ ಶಾಸಕ. ಶಾಸಕ ಅಂತಂದ್ರೆ ಇಡೀ ನಮ್ಮ 124 ಜನ ಶಾಸಕರು ಸೇರಿ ಅದು ನಮ್ಮ ಹಿಮ್ಮೆಲೆ ಅಂತ ಯಾಕೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಅಂದ್ರೆ ಅದು ಬುದ್ಧಿವಂತರ ಒಕ್ಕೂಟ ಅಂತ ವಿಧಾನ ಪರಿಷತ್. ಇದು ನಮಗೆ ನಮಗೆ ಗೌರವ ಕೊಡಬೇಕು ಗೌರವವಾಗಿ. ಆದರೆ ಆ ಸ್ಥಾನಕ್ಕೆ ಗೌರವ ಕೊಡಲಾಗ ನಾನು ಸೆಕೆಂಡ್ ನಾನು ಈ ವಿಷಯ ಗೊತ್ತಿದ್ದು ನಾವು ಮೈತ್ರಿ ಸರ್ಕಾರ ಬಿಟ್ಟಿದೆ. ನಾನು 17 ಕೋಟಿ ರೂಪಾಯಿ ಉದಾಹರಣೆ ರಸ್ತೆಗಳ ಕಾಲಕ್ಕೆ 17 ಕೋಟಿ ರೂಪಾಯಿ ಆತದಿಂದ ಹೋರಾಟ ಮಾಡ್ತೀವಿ. ಏನು ರೈತರು ವಿಶೇಷ ಅನುದಾನ ಕೊಟ್ಟಿದ್ದು ಅದರ ನಿಮ್ಮ ಮಾಹಿತಿ ಎಲ್ಲ ರೈತರು ಸರ್ಕಾರ ಹಾಕಿದೆ ಅದನ್ನ ಪ್ರಶ್ನೆ ಹಾಕಿ ನಾನು ಎಂ ಪಿ ಪಿ ನಾರಾಜ್ಗೆ ರೈತರು ಯಾಕೆ ಕಳೆದ ಸೋಮವಾರ ಪ್ರಾರಂಭ ಆಗಿದ್ದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ವಿಷಯಗಳ ಚರ್ಚೆಯಾಗಿದ್ದು, ಇಂದು ಪ್ರಮುಖವಾಗಿ ಕಳೆದ ವರ್ಷ ನಗರಸಭೆಗೆ ಸೇರಿರುವ 226 ಅಂಗಡಿಗಳನ್ನು ಕಳೆದ 1.5 ವರ್ಷಗಳ ಹಿಂದೆ ಹರಾಜು ಹಾಕಿದ್ದು, ಹೈಕೋರ್ಟ್ ಆದೇಶದಂತೆ ಕಾನೂನು ಸಲಹೆ ಪಡೆದು ಹರಾಜಿನಲ್ಲಿ ಠೇವಣಿ ಪಾವತಿಸಿರುವವರಿಗೆ ಮಳಿಗೆಗಳನ್ನು ನೀಡೋಕೆ ಸೂಕ್ತ ಕ್ರಮ ವಹಿಸೋಕೆ ತೀರ್ಮಾನ ತೆಗೆದುಕೊಳ್ಳಲಾಯಿತು. ರಸ್ತೆಗಳ ಅಗಲೀಕರಣಕ್ಕೆ ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ದು, ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭೆ ಕಾನೂನಿನ ಅಡಿಯಲ್ಲಿ ರಸ್ತೆಗಳ ಅಗಲೀಕರಣ ಮಾಡಬೇಕು ಅಂತ ಸದಸ್ಯ ಬಿಎಂ ಮುಬಾರಕ್ ಒತ್ತಾಯಿಸಿದರು. ಕೋರ್ಟ್ ಅವಮಾನ ಮಾಡ್ತೀನಿ, ನಾನು ಕಂಟೆಂಟ್ ಆಫ್ ಕೋರ್ಟ್ ಮಾಡಲು ಕಂಟೆಂಟ್ ಆಫ್ ಕೋರ್ಟ್ ಯಾವಾಗ ಅವ್ರ ಆರ್ಡರ್ ಕಳಿಸಿದೆ ಅದೇ ಕೋರ್ಟ್ ನೀವು ಕೌನ್ಸಿಲ್ ಡಿಸೈಡ್ ಮಾಡ್ಕೊಂಡು ಅದು ಕಂಟೆಂಟ್ ಆಫ್ ಕೋರ್ಟ್ ಎಲ್ಲ ಹೋಗ್ತಾರೆ. ಒಂದು ಎರಡನೇ ಅದೇ ಕೋರ್ಟ್ ಸಿಂಗಲ್ ಬೆಂಚಿನ ಗಾಳಿ ಕೊಟ್ಟಿದೆ, ಸಿಂಗಲ್ ಬೆಂಚಿನ ಗಾಳಿ ಕೊಟ್ಟಿದೆ, ಡಬಲ್ ಬೆಂಚಿನ ಇಂಕ್ರೀಮೆಂಟ್ ಅದು ನೋಡಿದೀರಾ? ಇದಕ್ಕೆ ಅಪಸ್ವರ ಎತ್ತಿದ ಸದಸ್ಯ ಅಂಬರೀಶ್, ಸುಮಾರು ಜನ ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರು ಮಳಿಗೆಗಳನ್ನು ಹರಾಜಿನಲ್ಲಿ ಪಡೆದಿದ್ದು ರಸ್ತೆಗಳ ಅಗಲೀಕರಣದಿಂದಾಗಿ ಅವರುಗಳಿಗೆ ಅನ್ಯಾಯವಾಗಲಿದೆ ಅಂತ ವಾದಿಸಿದರು. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ದೃಷ್ಟಿಯಿಂದ ಆಸ್ತಿ ತೆರಿಗೆ ವಸೂಲಾತಿಯನ್ನು ಉನ್ನತೀಕರಿಸಲು ಬೆಂಗಳೂರಿನ ಸೆಮಿನಲ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ರವರಿಂದ ಆಸ್ತಿಗಳ ಸರ್ವೆ ಮಾಡಿಸಿ ಗಣಕೀಕರಣ ಮಾಡಲು ಸಭೆಯಲ್ಲಿ ಚರ್ಚೆ ನಡೆಸಿ ಈ ವಿಷಯದ ಬಗ್ಗೆ ಮುಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋಕೆ ಸಭೆ ತೀರ್ಮಾನ ಕೈಗೊಳ್ತು. ಅಭಿವೃದ್ಧಿ ಶುಲ್ಕ ಪಾವತಿಸಿಕೊಂಡು ಹೊಸದಾಗಿ ಏಕನಿವೇಶನಗಳಿಗೆ ಖಾತೆ ತೆರೆಯುವಂತೆ ಸಭೆ ಅನುಮೋದನೆ ನೀಡಿತು. ವಾಣಿಜ್ಯ ಉದ್ಯಮಿಗಳಿಗೆ ಪರವಾನಗಿ ಶುಲ್ಕ ಏರಿಸಲು ತೀರ್ಮಾನ ಆಯಿತು. ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡೋಕೆ ಡಿಪಿಆರ್ ಮಾಡಿಸಿ ಮುಂದಿನ ಸಭೆಯಲ್ಲಿ ಚರ್ಚೆ ನಂತರ ತೀರ್ಮಾನ ಮಾಡಲು ಸಭೆ ಸೂಚಿಸಿತು. ವಾರ್ಡ್ ನಂಬರ್ 1ರಲ್ಲಿ ಸಂಪ್ ಹೈಮಾಸ್ಟ್ ವಿದ್ಯುತ್ ದೀಪ ಅಳವಡಿಕೆ ಹಾಗೂ ರಸ್ತೆ ಡಾಂಬರೀಕರಣ ಮಾಡೋಕೆ ಹಾಗೂ ಅನುದಾನ ಲಭ್ಯತೆ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕೆ ಸಭೆ ಅನುಮೋದನೆ ನೀಡಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ಪ್ರವೀಣ್ ಗೌಡ, ತಾವು ಇಂದು ಈ ಸ್ಥಳದಲ್ಲಿ ಗೌರವದಿಂದ ಕುಳಿತುಕೊಳ್ಳೋದಕ್ಕೆ ಕಾರಣರಾದ ಗಾಂಧಿನಗರ ವಾರ್ಡ್ನ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ರಲ್ಲದೆ ಗಾಂಧಿನಗರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡೋದಾಗಿ ತಿಳಿಸಿದರು. ಸಭೆಯ ಅಧ್ಯಕ್ಷತೆಯನ್ನ ಅಧ್ಯಕ್ಷೆ ಶ್ವೇತಾ ಶಬರೀಶ್ ವಹಿಸಿದ್ದು, ಉಪಾಧ್ಯಕ್ಷ ಪ್ರವೀಣ್ ಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ಮಂಜುನಾಥ್, ಆಯುಕ್ತ ಪ್ರಸಾದ್, ಕಂದಾಯ ಅಧಿಕಾರಿ ಚಂದ್ರು, ನಿರೀಕ್ಷಕ ತ್ಯಾಗರಾಜ್, ಕಿರಿಯ ಅಭಿಯಂತರರಾದ ಪೂರ್ಣಿಮಾ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕೆರೆಯ ಏರಿ ಮೇಲೆ ಮೀನು ಸಾಕಾಣಿಕೆದಾರರು ನಿರ್ಮಿಸಿದ್ದ ಶೆಡ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆ ಮಂಗಳವಾರ ರಾತ್ರಿ ಗುಬ್ಬಿಯ ಅಮಾನಿಕೆರೆ ಬಳಿ ನಡೆದಿದೆ. 5 ವರ್ಷದ ಗುತ್ತಿಗೆ ಪಡೆದು ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡುತ್ತಿದ್ದ ಜಿಎಸ್ ಮಂಜುನಾಥ್ ಮತ್ತು ಸಂಗಡಿಗರು ನಿತ್ಯ ಕಾವಲು ಮಾಡಲು ಈ ಶೆಡ್ಡನ್ನು ಕೆರೆ ಏರಿಯ ಮೇಲೆ ನಿರ್ಮಿಸಿಕೊಂಡಿದ್ದರು. ಎಂದಿನಂತೆ ರಾತ್ರಿ ಕಾವಲುಗಾಗಿ 2-3 ಮಲಗುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಶೆಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಶೆಡ್ಗೆ ಬಿದ್ದ ಬೆಂಕಿ ತೀವ್ರ ಅಪಘಾತ ತಂದಿರುವುದಾಗಿ ತಿಳಿಸಿದ ಗುತ್ತಿಗೆದಾರರು, ದುರುದ್ದೇಶದಿಂದಲೇ ಬೆಂಕಿ ಇಟ್ಟಿರುವ ಸಾಧ್ಯತೆ ಹೆಚ್ಚಿದೆ, ಕಾವಲು ಕಾಯುವವರ ಬಲಿಗೆ ಕಿಡಿಗೇಡಿಗಳು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದರು.
ಲಕ್ಷಾಂತರ ರುಗಳ ವ್ಯಯ ಮಾಡಿ ಸಾಕಿರುವ ಮೀನುಗಳನ್ನು ಕಾಪಾಡಿಕೊಳ್ಳಲು ನಿತ್ಯ ಕಾವಲು ಕಾಯುವುದು ಕಾಯಕವಾಗಿದೆ. ರಾತ್ರಿ ವೇಳೆ ಈ ಶೆಡ್ನಲ್ಲೇ ಮಲಗುವ ಕಾವಲುಗಾರರು ಮತ್ತು ಗುತ್ತಿಗೆದಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ರಾತ್ರಿ 10 ಸಮಯದಲ್ಲಿ ಊಟಕ್ಕೆ ಪಟ್ಟಣಕ್ಕೆ ತೆರಳಿದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಇಲ್ಲಿ ನಿತ್ಯ ಮಲಗುವ ವಿಚಾರ ತಿಳಿದೇ ಬೆಂಕಿ ಹಚ್ಚಿರುವಂತೆ ಕಾಣುತ್ತಿದೆ. ನಮಗಳ ಮೇಲೆ ವೈಯಕ್ತಿಕ ದ್ವೇಷ ಇರಬಹುದು ಎಂದು ಮಂಜುನಾಥ್ ನೇರ ಆರೋಪ ಮಾಡಿದ್ದಾರೆ. ಎರಡು ವರ್ಷದ ಗುಡ್ಲು ಏನು ಇದೇ ಶೆಡ್ ಹಾಕಿದ್ವಿ ಕಾವಲಿಗೆ, ಮತ್ತೆ ಮೀನು ಹಿಡಿದ್ರೆ ಮಾರಾಟ ಮಾಡೋಕ್ಕೂ ಸಹ ಇದೇ ಜಾಗದಲ್ಲೇ ಸೇವ್ ಮಾಡ್ಕೊಳಕ್ಕೆ ಮೇಲೆ ಬಲ ಇನ್ಸ್ಟ್ರೂಮೆಂಟ್ಸ್ ಇರ್ತಾವಲ್ಲ ಬಲೆ ಅವು ಇವೆಲ್ಲ ಇಲ್ಲೇ ಇಟ್ಕೊಳ್ತಿದ್ವಿ. ಇಲ್ಲೇ ಮಲಗ್ತಿದ್ವಿ ಪ್ರತಿದಿನ ರಾತ್ರಿ ಹೊತ್ತು ಇಲ್ಲೇ ಮಲಗಿ. ಮತ್ತು ರಾತ್ರಿ ಏನಾಗ್ತಿದ್ವಿ ಒಂದನೇ ರಾತ್ರಿ ಮತ್ತು ಸುಮಾರು 10 ಗಂಟೆಲಿ ಏನಾಯಿತು, ನಾವು ಊಟಕ್ಕೆ ಹೋಗಿ ಬರೋಣ ಅಂತೇಳಿ ಮಲಗಿದ್ದವ್ರು ಎದ್ದು ಊಟಕ್ಕೆ ಅಂತ ಹೋದ್ವಿ. ನಾವು ಊಟಕ್ಕೆ ಹೋಗಿ ಊಟ ಮುಗಿಸೋದ್ರೊಳಗೆ ಇಲ್ಲಿ ಯಾರೋ ಒಬ್ಬರು ನನಗೆ ಫೋನ್ ಮಾಡಿ ಹಿಂಗೆ ಏರಿ ಮೇಲೆ ಹಿಂಗೆ ಸಿಕ್ಕಾಬಿಟ್ಟೆ ಬೆಂಕಿ ಹತ್ಕೊಂಡೈತೆ ಅಂತಂದ್ರೆ ನಾವು ಕೂಡಲೇ ಬಂದು ನೋಡ್ಲಾಗಿ ನಾವು ಹಾಕಿದಂಥ ಶೆಡ್ ಏನಿದೆ ಆ ಶೆಡ್ ಸಂಪೂರ್ಣವಾಗಿ ಭಸ್ಮ ಆಗಿತ್ತು. ಶೆಡ್ನಲ್ಲಿ ಸುಮಾರು 1.5 ಲಕ್ಷ ರುಗಳಷ್ಟು ಬೆಲೆ ಬಾಳುವ ಮೀನು ಹಿಡಿಯುವ ಬಲೆ ಇನ್ನಿತರ ಪರಿಕರಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ನಿತ್ಯ 10 ಗಂಟೆಗೆ ಶೆಡ್ಗೆ ಬಂದು ಮಲಗುತ್ತಿದ್ದ ನಾವುಗಳು ಕೊಂಚ ತಡವಾಗಿ ಊಟಕ್ಕೆ ತೆರಳಿದ ಕಾರಣ ಯಾವುದೇ ಜೀವ ಹಾನಿಯಾಗಿಲ್ಲ. ಎಲ್ಲವೂ ತಿಳಿದೇ ಈ ದುಷ್ಕೃತ್ಯವೆಸಗಲಾಗಿದೆ. ಈ ಬಗ್ಗೆ ಗುಬ್ಬಿ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಜೀವ ಬಲಿಗೆ ಮುಂದಾದ ದುಷ್ಕರ್ಮಿಗಳನ್ನು ಬಂಧಿಸಿ ನ್ಯಾಯ ಒದಗಿಸಲು ಒತ್ತಾಯಿಸಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಡಾಕ್ಟರ್ ಕೆ ಸುಧಾಕರ್ ನೂತನ ಸಂಪುಟದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತ ನಗರದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ದೇವರಿಗೆ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ನಂತರ ಮಾತನಾಡಿದ ಮಾಜಿ ನಗರಸಭಾ ಅಧ್ಯಕ್ಷ ಅಪಾಲು ಮಂಜುನಾಥ್, ಮೊದಲಿಗೆ ಕರ್ನಾಟಕ ರಾಜ್ಯದ ನೂತನ ಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿರವರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಡಾಕ್ಟರ್ ಕೆ ಸುಧಾಕರ್ ಅವರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದ್ದಂತಹ ಸೇವೆ ರಾಜ್ಯದ ಜನತೆ ಮತ್ತು ಬಿಜೆಪಿ ವರಿಷ್ಠರು ಮನಗಂಡಿದ್ದಾರೆ. ಅವರಿಗೆ ನೂತನ ಸಂಪುಟದಲ್ಲಿ ಇನ್ನು ಉತ್ತಮ ಸ್ಥಾನಮಾನ ನೀಡಿದರೆ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಬಿಜೆಪಿ ಪಕ್ಷವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಟ್ಟಲು ಸಹಾಯವಾಗಲಿದೆ ಎಂದರು. ಮುಖ್ಯಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರಿಗೆ ಈ ಕೋದಂಡರಾಮಸ್ವಾಮಿ ದೇವಾಲಯದ ದೇವ್ರ ಮುಖೇನ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಚರಿಸುತ್ತ ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ 2 ವರ್ಷಗಳಿಂದ ಕೋವಿಡ್ ನಿರ್ವಹಣೆಯನ್ನು ತನ್ನ ಸ್ವಂತ ಕೆಲಸದಂತೆ ನಿರ್ವಹಿಸಿರ್ತಕ್ಕಂಥವರು, ಮಹಾನ್ ವ್ಯಕ್ತಿ ಅಂತಲೂ ಹೇಳ್ಬೋದು. ಅಂಥವರಿಗೆ ಮುಂದಿನ ಈ ಮಂತ್ರಿಮಂಡಲದಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳುವ ಮುಖಾಂತರ ಈ ದಿನ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡು ಒಂದು ಈ ಶುಭ ಆಚರಣೆಯನ್ನು ಆಚರಿಸ್ತಾರೆ. ಬೇರೆ ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್? ಬೇರೆ ಅಷ್ಟಿಲ್ಲ, ಇವತ್ತಿನ ದಿವಸ ಅಭಿಷೇಕ ಮಾಡ್ತಾ ದೇವಸ್ಥಾನದಲ್ಲಿ ಅಭಿಷೇಕನ್ನು ಮತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮತ್ತು ಪ್ರಸಾದ ವಿನಿಯೋಗ. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರುಗಳಾದ ಪೆರಿಕಲ್ ಮಂಜುನಾಥ್, ಮುನಿಕೃಷ್ಣ, ಬಿಜೆಪಿ ಮಂಡಳ ಘಟಕದ ಅಧ್ಯಕ್ಷರುಗಳಾದ ಕೃಷ್ಣಾರೆಡ್ಡಿ, ಶ್ರೀನಿವಾಸ್, ಉಪಾಧ್ಯಕ್ಷ ಬಿವಿ ಆನಂದ್, ಒಬಿಸಿ ಅಧ್ಯಕ್ಷ ಮೊಬೈಲ್ ಬಾಬು, ನಗರಸಭಾ ಸದಸ್ಯರುಗಳಾದ ಭಾರತಿ ದೇವಿ ಇತರರು ಇದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಜಿ ನಾರಾಯಣ್ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೊನ್ನವಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ ತಮ್ಮ 44ನೆಯ ಹುಟ್ಟುಹಬ್ಬವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ತಮ್ಮ ನಿವಾಸದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ನೂರಾರು ಜನ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹೂವಿನ ಹಾರ ಹಾಕಿ ಶಾಲು ಹೊದಿಸುವ ಮೂಲಕ ಹುಟ್ಟುಹಬ್ಬದ ಶುಭ ಕೋರಿದರು. ಹುಟ್ಟುಹಬ್ಬದ ಅಂಗವಾಗಿ ಹೊನ್ನವಳ್ಳಿ ಹಾಗೂ ಕೆಬಿ ಕ್ರಾಸ್ನಲ್ಲಿ ಆಟೋ ಚಾಲಕರು ಹಾಗೂ ಬಡ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಿಸಿದರು.
ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿ ನಾರಾಯಣ, ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಾನು ಕಠಿಣ ಪರಿಶ್ರಮದ ಮೂಲಕ ಉದ್ಯಮಿಯಾಗಿ ಬೆಳೆದಿದ್ದೇನೆ. ಜನಸೇವೆ ಮಾಡಬೇಕು ಎನ್ನುವ ಆಸೆ ಹೊಂದಿದ ನನಗೆ ಮಾಜಿ ಶಾಸಕ ಕೆ ಷಡಕ್ಷರಿರವರು ಮಾರ್ಗದರ್ಶನ ನೀಡಿದರು. ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತಾಲೂಕಿನ ಜನರ ಆಶೀರ್ವಾದವಿದೆ. ಹಾಗಾಗಿ ಸದಸ್ಯನಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನಗೆ ದೊರೆತಿರುವ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನಸೇವೆಗೆ ಬಳಸುತ್ತೇನೆ. ನಾಡಿನ ಸಮಸ್ತ ಎಲ್ಲ ಜನಕ್ಕೂ ನನ್ನ ಇವತ್ತು ಹುಟ್ಟಿದಪ್ಪ ಅಂತೇಳಿ ನನ್ನ ಅಭಿಮಾನಿಗಳು ಏನು ಈ ಪ್ರೀತಿ ಅಭಿಮಾನ ಇಟ್ಕೊಂಡವ್ರು ಇವತ್ತು ಎಲ್ಲ ಬಡವರಿಗೆ ಹಾಲು ಬ್ರೆಡ್ಡು ಹಣ್ಣು ವಿತರಣೆ ಮಾಡ್ತಿದ್ದೀವಿ. ಹಾಗೂ ಇನ್ನು ಕೆಲವರಿಗೆ ನಮ್ಮ ಕೈಲಾಗಿದ್ದು ಹಳ್ಳಿ ಸೇವೆ ಮಾಡ್ಕೊಂಡು ಆಮೇಲೆ ಇನ್ನು ನಮ್ಮ ಹೊನ್ನವಳ್ಳಿ ಒಬ್ಬಳಿ ಕಿಬ್ಬನಹಳ್ಳಿ ಒಬ್ಬಳಿಗೆ ಅಲ್ಲಿ ಬಾಡ್ತನ ಜಾಸ್ತಿ ಇರೋದ್ರಿಂದ ಸಾಧಾರಣ ಕಿಟ್ಗಳು ಕೊಡೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಆಮೇಲೆ ಪ್ರತಿನಿತ್ಯ ನಾನು ಯಾವಾಗೂ ಈ ಸೇವೆ ಈ ತಾಲೂಕು ಮಾಡ್ಕೊಂಡು ಹೋಗ್ಬೇಕನ್ನೋದು ಆ ದೇವರು ನನಗೂ ಆ ಶಕ್ತಿ ಕೊಡಲಿ. ಈ ತಾಲೂಕಿಗೆ ಎಲ್ಲ ಜನಕ್ಕೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಭಗವಂತನ ಹತ್ರ ಬೇಡ್ಕೊಂತೀನಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಗೆ ಇವತ್ತು ಏನು ಬಂದ್ವಿ ಬಂದಿವತ್ತು ಎಲ್ಲ ಜನ ಸೇರಿ ನನ್ನ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡೋರೆ ಹಂಗೆ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನನ್ನ ಕೈಲಾಗಿ ಲಳಿತ ಸೇವೆ ಮಾಡ್ಕೊಂಡು ಹೋಗ್ತಿರ್ತೀನಿ ಅಂತೇಳಿ. ಕ್ಷೇತ್ರದಾದ್ಯಂತ ಎಲ್ಲ ವರ್ಗದ ಜನರ ಅಭಿಮಾನ ಗಳಿಸಿದ್ದೇನೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ನಾಯಕರು ಬಯಸಿದರೆ ನನ್ನ ಶ್ರೀಮತಿ ಅನುಸಯ್ಯ ನಾರಾಯಣರವರನ್ನ ಚುನಾವಣೆಗೆ ಕಣಕ್ಕಿಳಿಸುವ ಇರಾದೆ ಹೊಂದಿದ್ದೇನೆ. ಕ್ಷೇತ್ರದ ಜನರ ಮನೆ ಮಗನಂತೆ ದುಡಿದು ಜನರ ಋಣ ತೀರಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎನ್ಎಂ ಸುರೇಶ್, ಸದಾಶಿವಯ್ಯ, ಮಂಜುನಾಥ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಮಾಜಿ ಟೂಡಾ ಅಧ್ಯಕ್ಷ ಸಿಬಿ ಶಶಿಧರ್, ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿ ಉಮಾಮಹೇಶ್, ಕಾಂತರಾಜು ಸೇರಿದಂತೆ ನೂರಾರು ಮುಖಂಡರು ಹುಟ್ಟುಹಬ್ಬದ ಶುಭ ಹಾರೈಸಿದರು. ಮಂಜುನಾಥ್, ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಕೆವಿವಿ ಮತ್ತು ಸಿವಿವಿ ವಿದ್ಯಾದತ್ತಿಗಳ ದಿನಾಚರಣೆ ಈ ಬಾರಿ 1,000 ಗಿಡಗಳನ್ನು ನೆಟ್ಟು ಹಸಿರು ಆಂದೋಲನದ ಮುಖಾಂತರ ಜುಲೈ 30 ನಡೀತಾ ಇದೆ. ಶಿಕ್ಷಣ ಭೀಷ್ಮ ಎಂದೇ ಖ್ಯಾತಿ ಗಳಿಸಿ ಕ್ರೀಡಾಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದ ಸಿ ವಿ ವೆಂಕಟರಾಯಪ್ಪನವರ 106ನೇ ಜನ್ಮದಿನವನ್ನು ದತ್ತಿ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ. ಅದರ ಕುರಿತಾದಂತಹ ಒಂದು ಸ್ಟೋರಿ ಇದೆ, ನೋಡಿ. ವಿವಿ ಕರ್ಣಕಂಠಿ ಮನೆತನದಲ್ಲಿ ಜನಿಸಿದ ಸಿವಿ ವೆಂಕಟರಾಯಪ್ಪನವರು ಕರ್ಣಕಂಠಿ ವೆಂಕಟಪ್ಪ ಮತ್ತು ವೆಂಕಟ ನರಸಮ್ಮನವರ ಪುತ್ರರಾಗಿ ಜುಲೈ 30, 1951 ಜನಿಸಿದರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಬಾಲ್ಯದಿಂದಲೇ ಎಲ್ಲರಿಗೂ ಸ್ನೇಹ ಸಂಬಂಧ ಹಾಗೂ ಮಾನವೀಯತೆ ಬೆಳೆಸಿಕೊಂಡ ಮಹಾನಾಯಕ. ಪ್ರಾಥಮಿಕ ಹಾಗೂ ಶಾಲಾ ವಿದ್ಯಾಭ್ಯಾಸ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿ ನಂತರ ಬಿಎ ಪದವಿಯನ್ನ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರು. ನ್ಯಾಯವಾದಿ ಆಗಬೇಕೆಂಬ ಮಹದಾಸೆಯಿಂದ ದೂರದ ಮಹಾರಾಷ್ಟ್ರದ ಪುನಾಗೆ ಪ್ರಯಾಣ ಮಾಡಿದ್ದರು. ಪ್ರಥಮ ವರ್ಷದ ಎಲ್ಎಲ್ಬಿ ಓದುತ್ತಿರುವಾಗಲೇ ತಂದೆಯ ಆಜ್ಞೆಯಂತೆ ಮಹಾರಾಷ್ಟ್ರದಿಂದ ಮರಳಿದರು. ರಾಜಕೀಯ ಪ್ರವೇಶ ತಂದೆಯ ಮಾತಿನಂತೆ 1942 ಚಿಕ್ಕಬಳ್ಳಾಪುರ ಪುರಸಭೆ ಚುನಾವಣೆಗೆ ಸ್ಪರ್ಧಿಸುವುದರ ಮುಖಾಂತರ ರಾಜಕೀಯಕ್ಕೆ ಪ್ರವೇಶ ಮಾಡಿ ಮೊದಲ ಹೆಜ್ಜೆಯಲ್ಲಿ ಜಯಗಳಿಸಿ 1943 ಪುರಸಭೆ ಅಧ್ಯಕ್ಷರಾದರು. ಅತಿ ಸಣ್ಣ ವಯಸ್ಸು ಅಂದರೆ 27ನೇ ವಯಸ್ಸಿಗೆ ಇದು ಇಂದಿಗೂ ದಾಖಲೆಯಾಗಿ ಉಳಿದಿದೆ. 24 ವರ್ಷಗಳ ಕಾಲ ಪುರಸಭೆ ಮತ್ತು ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತ ದೇಶದ ಗಣ್ಯ ವ್ಯಕ್ತಿಗಳ ಜೊತೆಗೆ ಉತ್ತಮ ಸ್ನೇಹ ಹೊಂದಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿ ನಡೆಸಿದ ಇವರು ಪುರಸಭಾ ಅಧ್ಯಕ್ಷರೂ ಆಗಿದ್ದ ಸಮಯದಲ್ಲಿ ಓದುವ ಹಂಬಲವನ್ನ ಹೊಂದಿದ್ದರು. ಓದಲು ಆಗದ ಕೆಲಸಕ್ಕೆ ಹೋಗುವ ಓದುವ ಮನಸ್ಸುಗಳ ವಿದ್ಯಾಭ್ಯಾಸಕ್ಕೆ ಪುರಸಭಾ ಸಂಜೆ ಕಾಲೇಜು ಪ್ರಾರಂಭ ಮಾಡಿದರು. 1970 ಶಿಕ್ಷಕರ ತರಬೇತಿ ಸಂಸ್ಥೆ, 1972 ಶಿಕ್ಷಣ ಮಹಾವಿದ್ಯಾಲಯ, 1973 ಡಿಫಾರ್ಮಸಿ ಮತ್ತು ಪ್ರೌಢಶಾಲೆಯನ್ನ ಆರಂಭ ಮಾಡಿದ ಹೆಗ್ಗಳಿಕೆ ಇವರದ್ದು. 1974 ವಿದ್ಯಾದತ್ತಿಗಳನ್ನ ಆರಂಭಿಸಿ ದತ್ತಿಯ ಪ್ರಧಾನ ಪೋಷಕರಾಗಿ ಶ್ರೀಮತಿ ಕಮಲಮ್ಮನವರು ಬೆಂಬಲ ನೀಡಿದ್ದರು. 1974 ಸರ್ ಎಂವಿ ಕೈಗಾರಿಕೆ ತರಬೇತಿ ಸಂಸ್ಥೆ, ಶ್ರೀಮತಿ ವೆಂಕಟ ನರಸಮ್ಮನವರ ಗುರುಕುಲ ಆಶ್ರಮ, 1973 ಕೆವಿ,
ಕನ್ನಡ ಮತ್ತು ಆಂಗ್ಲ ಕನ್ನಡ ಪ್ರಾಥಮಿಕ ಶಾಲೆಗಳು, ಕೆವಿ ಶಿಕ್ಷಕರ ತರಬೇತಿ ಸಂಸ್ಥೆ, 1983 ಪಾಲಿಟೆಕ್ನಿಕ್, 1984 ಪದವಿ ಪೂರ್ವ ಕಾಲೇಜು, ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳು ವಸತಿ ನಿಲಯಗಳನ್ನ ಕೆವಿ ಮತ್ತು ಪಂಚಗಿರಿ ಹೆಸರಿನಲ್ಲಿ ಸ್ಥಾಪಿಸಿ ವಿದ್ಯಾದಾತರಾಗಿದ್ದಾರೆ. ಇಂದಿಗೂ ಸಿವಿರವರ ಕನಸನ್ನ ಶ್ರೀಯುತರ ಮೊಮ್ಮಗ ನವೀನ್ ಕಿರಣ್ ಸಕಾರಗೊಳಿಸಿದ್ದಾರೆ. ಇದರ ಕುರಿತು ಮಾತನಾಡಿರುವ ಕೆವಿ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ನವೀನ್ ಕಿರಣ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಭವಿಷ್ಯವನ್ನ ಆಲೋಚಿಸಿ ಉಪವಿಭಾಗವಾಗಿದ್ದ ಚಿಕ್ಕಬಳ್ಳಾಪುರದಲ್ಲಿ ಪುರಸಭೆ ಅಧ್ಯಕ್ಷರಾಗಿ ತನ್ನ ರಾಜಕೀಯ ಜೀವನವನ್ನ ಪ್ರಾರಂಭಿಸಿ ಸಿವಿ ವೆಂಕಟರಾಯಪ್ಪನವರು ಜನ್ಮ ತಾಳಿ. ಜುಲೈ 30ಕ್ಕೆ 106 ವರ್ಷಗಳಾಗಿವೆ. ಸಿವಿರವರು ಪುರಸಭೆಯ ಅಧ್ಯಕ್ಷರಾಗಿದ್ದಾಗಲೇ ಆಗಿನ ಆಯಿಲ್ ಮಿಲ್ ಆಗಿದ್ದ ಇವತ್ತಿನ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜನ್ನ 1960ರ ದಶಕದಲ್ಲಿ ಸ್ಥಾಪಿಸಿದ್ದರು. ಅಲ್ಲಿ ಪಿಯುಸಿ, ಬಿಎಡ್, ಸಿಪಿಎಡ್ ಮತ್ತು ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿದ್ದರು. ಅವರ ಅರ್ಧ ಜೀವನವನ್ನು ಬಹುಶಃ ರಾಜಕೀಯಕ್ಕಾಗಿ ಮೀಸಲಿಟ್ಟಿದ್ರೆ ಅದರಲ್ಲಿ ಒಂದು ಪಾಲು ಶಿಕ್ಷಣಕ್ಕಾಗಿ ಚಿಕ್ಕಬಳ್ಳಾಪುರವನ್ನು ಮೇಲೆ ತರುವುದು ಅವರ ಕನಸಾಗಿತ್ತು. ಈ ಒಂದು ಕೋವಿಡ್ನ ಒಂದು ಸಾಂಕ್ರಾಮಿಕ ರೋಗದ ಪರಿಸ್ಥಿತಿನಲ್ಲಿ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಇವತ್ತು ತುಂಬ ನೋವಿನಲ್ಲಿದ್ದಾರೆ. ಯಾರಿಗೂ ಸರಿಯಾಗಿ ಅವರ ಕೆಲಸ ಸಿಗ್ತಾ ಇಲ್ಲ. ಆ ಕೆಲಸವನ್ನು ಬಿಟ್ಟು ಅವರು ಇವತ್ತು ಬೇರೆ ಬೇರೆ ಕೂಲಿ ಕೆಲಸಕ್ಕೆ ಸಹ ಹೋಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಂಥವರಿಗೆ ಒಂದು ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಹೇಳಿ ನಮ್ಮ ಎರಡೂ ದತ್ತಿಗಳ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಒಂದು ಆಹಾರ ಧಾನ್ಯದ ಕಿಟ್ಟನ್ನು ಕೊಡ್ತಕ್ಕಂಥದ್ದು, ಮತ್ತು ನಾವು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಯೋಜನೆ ಮಾಡ್ತಾಯಿದ್ವಿ. 2017ನೇ ಇಸವಿನಲ್ಲಿ ಬಹುಶಃ ಅತ್ಯಂತ ಹೆಚ್ಚು 1050 ಯೂನಿಟ್ಗಳ ಒಂದು ದಾಖಲೆ ಮಟ್ಟದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಕಳೆದ ವರ್ಷ ಸಹ 2020ರಲ್ಲಿ ಕೋವಿಡ್ ಕಾರಣದಿಂದಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈ ವರ್ಷ ವ್ಯಾಕ್ಸಿನೇಷನ್ ಕಾರಣವಾಗಿ ದಿನಾಂಕವನ್ನು ಮುಂದಿಡಿದ್ದೇವೆ, ಆದರೆ ರದ್ದುಪಡಿಸಿಲ್ಲ. ನಾವು ಬಹುಶಃ ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಬೃಹತ್ ಮಟ್ಟದ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಒಂದು ತಾಲೂಕಿನಲ್ಲಿ ಕೋವಿಡ್ನಿಂದ ಮೃತಪಟ್ಟಿರತಕ್ಕಂತಹ ಎಲ್ಲ ಕುಟುಂಬಗಳಿಗೆ ಒಂದು ಆಹಾರ ಧಾನ್ಯದ ಒಂದು ಕಿಟ್ಟನ್ನು ವಿತರಿಸ್ತಕ್ಕಂಥದ್ದು, ಈ ಒಂದು ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರನ್ನು ಸಹ ಆ ಒಂದು ಪಟ್ಟಿನಲ್ಲಿ ಸೇರಿಸ್ಕೋಬೇಕು ಎಂಬತಕ್ಕಂಥ ಒಂದಷ್ಟು ಜನರ ಸಲಹೆ ಮೇರೆಗೆ ಪತ್ರಕರ್ತ ಮಿತ್ರರಿಗೂ ಸಹ ಆಹಾರ ಧಾನ್ಯದ ಕಿಟ್ಟನ್ನು ಕೊಡ್ತಕ್ಕಂಥದ್ದಾಗ್ಬೋದು. ಹೀಗೆ ಪ್ರಾರಂಭವಾದ ದತ್ತಿ ದಿನಾಚರಣೆ ಹಂತ ಹಂತವಾಗಿ ಬೆಳೆಯುತ್ತಾ ಬಂತು. 2002ರಲ್ಲಿ ದತ್ತಿ ದಿನಾಚರಣೆಗೆ ಹೊಸ ಸಾಮಾಜಿಕ ಉಪಯೋಗ ಕಾರ್ಯ ರಕ್ತದಾನ ಶಿಬಿರ ಸೇರಿಕೊಂಡಿತ್ತು. 2018ರಲ್ಲಿ ಒಂದೇ ದಿನ 1050 ಯೂನಿಟ್ ರಕ್ತದಾನ ಮಾಡಿ ರಾಜ್ಯದಲ್ಲಿಯೇ ದಾಖಲೆ ಸೃಷ್ಟಿಸಿದ ಕಾರ್ಯಕ್ರಮ ಈ ಬಾರಿ ಕೋವಿಡ್ ಕಾರಣದಿಂದ ರದ್ದುಗೊಳಿಸಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯಲ್ಲಿ ಸ್ಯಾನಿಟರಿ ಪ್ಯಾಡ್ ಸುಡುವ ಯಂತ್ರದ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶನ ಮಾಡಲಾಯಿತು. ಈ ಕುರಿತಾದಂತಹ ಒಂದು ವರದಿ ಇದೆ, ನೋಡಿ. ತಾಲೂಕಿನಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿರುವ ಸ್ಥಳಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಸುಡುವ ಯಂತ್ರ ಸ್ಥಾಪಿಸಲಾಗುವುದು. ಈ ಯಂತ್ರ ಕೊಳ್ಳಲೆಂದು ಸರ್ಕಾರದಿಂದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಅನುದಾನ ಬಿಡುಗಡೆಯಾಗಿದೆ ಅಂತ ತಾಲೂಕು ಪಂಚಾಯಿತಿ ಇಒ ಚಂದ್ರಕಾಂತ್ ತಿಳಿಸಿದರು. ತಾಲೂಕು ಪಂಚಾಯಿತಿಯಲ್ಲಿ ಮಂಗಳವಾರ ತಂತ್ರಜ್ಞರಿಂದ ಸ್ಯಾನಿಟರಿ ಪ್ಯಾಡ್ ಸುಡುವ ಯಂತ್ರದ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಮಹಿಳೆಯರು ಬಳಸುವ ಸ್ಯಾನಿಟರಿ ಪ್ಯಾಡ್ಗಳನ್ನು ಕಸದೊಂದಿಗೆ ಎಸೆಯುವುದರಿಂದ ಸಾಕಷ್ಟು ಪರಿಸರ ಹಾನಿಯಾಗುತ್ತಿದೆ, ಅಲ್ಲದೆ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಯುಂಟಾಗ್ತಾ ಇದೆ. ಇನ್ನು ಸಾರ್ವಜನಿಕ ಕಟ್ಟಡಗಳಲ್ಲಿ ಶೌಚಾಲಯಕ್ಕೆ ಎಸೆಯುವುದರಿಂದ ತ್ಯಾಜ್ಯ ನೀರು ಹರಿಯುವ ಒಳಚರಂಡಿಗಳು ಕಟ್ಟಿಕೊಳ್ಳುತ್ತವೆ. ಇದರಿಂದಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಡುವ ಇನ್ಸಿನರೇಟರ್ ಯಂತ್ರವನ್ನು ತಾಲೂಕಿನ ಹಲವೆಡೆ ಸ್ಥಾಪಿಸಲಾಗ್ತಾ ಇದೆ ಎಂದರು. ಏನಂದ್ರೆ ನಮ್ಮಲ್ಲಿ ಈಗ ಓಡಿಎಫ್ ಅಂತ ನಿಮ್ಗೆಲ್ಲ ಗೊತ್ತು, ಬಯಲು ಬಹಿರ್ದೇಶ ಮುಕ್ತ. ಈಗ ಓಡಿಎಫ್ ಪ್ಲಸ್ ಅಂದ್ರೆ ಈಗ
ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ದೊಡ್ಡ ಸವಾಲಾಗಿದ್ದಂತೆ ನಮ್ಮಲ್ಲಿ ಈ ಮೆನ್ಸುರೇಷನ್ ಸೈಕಲ್ ಟೈಮಲ್ಲಿ ಯೂಸ್ ಮಾಡುವಂಥ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಯಾವ ರೀತಿ ಡಿಸ್ಪೋಸ್ ಮಾಡೋದು ಅಂತ ಎಲ್ರಿಗೂ ತುಂಬಾ ಯಕ್ಷ ಪ್ರಶ್ನೆ ಆಗಿದ್ದರಿಂದ ನಮ್ಮ ಸರ್ಕಾರ ಘನ ಸರ್ಕಾರದ ನಮ್ಮ ಕಮಿಷನರೇಟ್ ನಮ್ಮ ವಿಶಾಲ್ ಸರ್ ಅವರ ನೇತೃತ್ವದಲ್ಲಿ ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಅವ್ರನ್ನ ಎಂಪ್ಯಾನಲ್ ಮಾಡಿ ಪ್ಯಾಡ್ಗಳನ್ನ ಪ್ರತಿಯೊಂದು ಪ್ಯಾಡ್ಗಳನ್ನ ಡಿಸ್ಪೋಸ್ ಮಾಡಲಿಕ್ಕೆ ಸಮಸ್ಯೆಗಳಾಗ್ತಾ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಇದು ಒಂದೊಂದು ಗ್ರಾಮ ಪಂಚಾಯತಿ ಭಾಗದಲ್ಲೂ ಇದ್ದಾಗ ನೇರವಾಗಿ ಅವರೇ ಬಂದು ಇದರೊಳಗೆ ಹಾಕಿ ಹೋಗ್ಬೋದು, ಅಥವಾ ಅಲ್ಲಿ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಶೇಖರಣಾ ಘಟಕ ಥರ ಇರುತ್ತೆ ಅಲ್ಲಿ ಹಾಕಿ ಹೋದರೆ ನಂತರ ಈ ಯಂತ್ರದೊಳಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಕಿದಾಗ ಇವು ಸುಟ್ಟು ಭಸ್ಮವಾಗುತ್ತವೆ, ಇದರಿಂದ ವಾಯುಮಾಲಿನ್ಯವಾಗುವುದಿಲ್ಲ, ಕೆಟ್ಟ ವಾಸನೆಯೂ ಬರುವುದಿಲ್ಲ. ಇವುಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಇತರೆ ಕಸದೊಂದಿಗೆ ಸ್ಯಾನಿಟರಿ ವೇಸ್ಟ್ ಕೂಡ ಮಿಶ್ರಿತವಾಗ್ತಾ ಇದೆ, ಇದನ್ನು ವಿಂಗಡಿಸಲಾಗ್ತಾ ಇಲ್ಲ. ಹೀಗಾಗಿ ಮಹಿಳೆಯರು ಉದ್ಯೋಗ ಮಾಡುವ ಜಾಗದಲ್ಲಿ ಶಾಲಾ ಕಾಲೇಜುಗಳ ಬಳಿ ಈ ಯಂತ್ರವನ್ನು ಸ್ಥಾಪಿಸಿ ಇದನ್ನು ಬಳಸುವ ಬಗ್ಗೆ ಅರಿವು ಮೂಡಿಸಿ ಇದನ್ನು ಬಳಸುವಂತೆ ಮನವಿ ಮಾಡಲು ತಿಳಿಸಲಾಗಿದೆ ಎಂದರು. ಮತ್ತೆ ಇದನ್ನೇನು ಆನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಮತ್ತೆ ಏನಾಗುತ್ತೆ, ಈಗ 900 ಬರ್ತಾ ಇದೆ ಮೀನು, ಹಂಗೆ ಮತ್ತೆ 600 ಹೋಗಿ ಮತ್ತೆ 600 ಬರ್ತಾ ಇದೆ ಮೀನು ಇಲ್ಲಿ ಹಾಗೆ ಇಟ್ಕೊಂಡು ಅದು ಆಟೋಮೆಟಿಕಲ್ ಆನ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಎಚ್ ಎಲ್ ಎಲ್ ಕಂಪನಿಯ ಸಂಪತ್ ಕುಮಾರ್ ಮಾತನಾಡಿ, ಈ ಯಂತ್ರ ವಿದ್ಯುತ್ತಿನಿಂದ ಕೆಲಸ ನಿರ್ವಹಿಸುತ್ತದೆ. ಪ್ಯಾಡ್ ಬಳಸಿದ ನಂತರ ಅದನ್ನು ಯಂತ್ರಕ್ಕೆ ಹಾಕುವ 30 ನಿಮಿಷ ಮುನ್ನ ಅದರ ಸ್ವಿಚ್ ಆನ್ ಮಾಡಬೇಕು. ನಂತರ ಪ್ಯಾಡ್ಗಳನ್ನು ಅದರೊಳಗೆ ಹಾಕಿ ಬಾಗಿಲು ಮುಚ್ಚಿ ಯಂತ್ರದಲ್ಲಿನ ಕೆಂಪು ಬಟನ್ ಒತ್ತಿದರೆ ಸುಮಾರು 15 ನಿಮಿಷದಲ್ಲಿ ಅದು ಸುಟ್ಟು ಹೋಗುತ್ತದೆ. ಅದರ ಹೊಗೆ ಹೋಗಲು ಪ್ರತ್ಯೇಕ ಕೊಳವೆ ಇರುತ್ತದೆ. ಆ ಕೊಳವೆ ಮುಖಾಂತರ ಕೆಟ್ಟ ಹೊಗೆ ಹೊರಹೋಗುತ್ತದೆ. ನಂತರ ಟ್ರೇನಲ್ಲಿ ಬೂದಿ ಉಳಿಯುತ್ತದೆ. ಆ ಬೂದಿ ಸಹ ಯೋಗ್ಯವಲ್ಲ, ಹಾಗಾಗಿ ಅದನ್ನು ಶೌಚಾಲಯ ಅಥವಾ ಕಸದಲ್ಲಿ ಹಾಕಬೇಕು ಎಂದರು. ಆಟೋ ಹೋಗುತ್ತಲ್ಲ ಅವ್ರಿಗೆ ಫಸ್ಟು ನಾವು ಅದಕ್ಕೆ ಒಂದು ICU ಕಾರ್ಯಕ್ರಮ ಅಂತ ಮಾಡಬೇಕು, ಮಾಡಿ ಎಲ್ಲ ಗ್ರಾಮದವ್ರನ್ನ ಸೇರಿಸಿ ಹೇಳ್ತಿರ್ತಾರೆ. ಈಗ ಏನಾಗುತ್ತೆ, ನಮ್ಮಲ್ಲಿ ಘಟಕಗಳಾಗ್ತಾ ಇದೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ತ್ಯಾಜ್ಯ ಘನತ್ಯಾಜ್ಯ ಇದು ಘಟಕದ ನಿರ್ವಹಣೆ ಘಟಕ ಆಗ್ತಾ ಇದೆ. ಈಗಾಗಲೇ ಎರಡು ಕಡೆ ಆಗಿದೆ, ಕುಂಗ್ಲಾನಲ್ಲಿ ಮತ್ತು ತಲಕಾ ಬೆಟ್ಟ. ಆ ಜಾಗದಲ್ಲಿ ನಾವು ಇದನ್ನು ಇಡ್ತೀವಿ, ಅಲ್ಲೂ ಇಡ್ತೀವಿ. ಯಾಕಂದರೆ ಅಲ್ಲಿ ಇವಾಗ ಕಸನ ನಾವು ಸಂಗ್ರಹಣೆ ಮಾಡ್ತೀವಿ, ಡೋರ್ ಟು ಡೋರ್ ಹೋಗಿ ಸಂಗ್ರಹಣೆ ಮಾಡಿದಾಗ ಇದನ್ನು ಕೂಡ ಕಸವಾಗಿ ಕೊಡ್ತಾರೆ. ಸೊ ಅಲ್ಲಿ ನಾವು ಸಂಗ್ರಹಣೆ ಮಾಡಿ ಅಲ್ಲಿ ಬೇರ್ಪಡಿಸ್ಬೇಕಾದಾಗ ಆವಾಗ ಅದು ಸಮಸ್ಯೆ ಆಗ್ತಿತ್ತು. ಇದಿರೋದ್ರಿಂದ ಇವಾಗ ಬಹಳಷ್ಟು ಅನುಕೂಲ ಆಗುತ್ತೆ. ನಮ್ಮಲ್ಲೇ ಅಲ್ಲಿ ನಾವು ತೋಟ ಎಲ್ಲ ಮಾಡೋದ್ರಿಂದ ಯೂನಿಟ್ ಹತ್ರನೇ ಇಲ್ಲಿ ಏನು ಆ್ಯಶ್ ಉತ್ಪತ್ತಿ ಆಗುತ್ತೋ ಅಲ್ಲಿ ನಾವು ಬಳಸ್ಕೊಳ್ತೀವಿ. ಸೊ ಅದನ್ನು ಮೆನ್ಯೂರ್ ಆಗಿ ಬಳಸ್ಕೊಳ್ತೀವಿ. ಸೊ ಇದು ಡಿಸ್ಪೋಸಲ್ದು ಸಮಸ್ಯೆ ಆಗದೆ ಇರಲಿ ಅಂತ ಹೇಳಿ ನಾವು ಇನ್ಸಿನರೇಟರ್ನ ಬಳಸ್ತಾ ಇರೋದು. ಮುಂದಿನ ದಿನಗಳಲ್ಲಿ ಶಾಲೆಗಳಾಗಿರ್ಬೋದು, ಹಾಸ್ಟೆಲ್ಸ್ ಆಗಿರ್ಬೋದು, ಹೆಣ್ಮಕ್ಳು ಎಲ್ಲಿ ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಕೊಡುವಂಥ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ PDO ಶಾರದಾ ಜನಾರ್ದನ್ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ್ TV, ಶಿಡ್ಲಘಟ್ಟ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ TV, ಎಂದೆಂದಿಗೂ ನಿಮ್ಮೊಂದಿಗೆ.